ಇದು ಬಹಳ ಒಂದು ದೊಡ್ಡ ದುರದೃಷ್ಟ ಏನಾಗಿದೆ ಅಂತ ಹೇಳಿದರೆ ಸ್ವಾಮಿಯನ್ನು ಆರಾಧನೆ ಮಾಡ್ತಾ ಇದ್ದ ಭೌತಿಕ ಶರೀರ ಆರಾಧನೆ ಮಾಡ್ತಾ ಇದ್ದಂಥ ಅನೇಕ ಜನ ಲಕ್ಷಾಂತರ ಭಕ್ತರು ಭಕ್ತೆಯರು ಇವತ್ತು ದುರದೃಷ್ಟವಶಾತ್ ಸ್ವಾಮಿಯಿಂದ ದೂರವಾಗಿದ್ದಾರೆ. ಸ್ವಾಮಿ ಎಲ್ಲ ಕಡೆಗೂ ಹೋಗಿ ಎಲ್ಲವನ್ನೂ ಮಾಡ್ತಾ ಇರುವಾಗ ಕಣ್ಣು ಮುಚ್ಚಿಕೊಂಡು ಸ್ವಾಮಿ ಇಲ್ಲ ಅಂತ ಸ್ವಾಮಿ ಸಮಾಧಿಗೆ ಪ್ರದಕ್ಷಿಣೆ ಮಾಡೋದು, ಸ್ವಾಮಿಗೆ ಇಲ್ಲ ಅಂತ ತಿಳ್ಕೊಂಡು ಸ್ವಾಮಿಗೆ ನಾ ಅದೇ ರೀತಿ ನಮ್ಮ ಕೆಲಸ ಏನು ಮಾಡ್ದೇನೆ ಸ್ವಾಮಿಗೆ ನಾವು ಭಕ್ತರು ಅಂತ ಹೇಳ್ಕೊಳ್ತಕ್ಕಂಥ ಈ ದುರದೃಷ್ಟ ಭಾರತ ದೇಶದಲ್ಲಿ ಹೆಚ್ಚಾಗಿದೆ. ಹೊರಗಿನ ದೇಶಗಳಲ್ಲಿ ಬಹಳ ಕಡಿಮೆ. ಭಕ್ತರಾದವರು ಸ್ವಾಮಿ ಹೋದಾಗ ಎಲ್ಲಿ ಹೋದರೂ ಕೂಡ ಆಕರ್ಷಿತರಾಗಿ ಬಂದು ಸ್ವಾಮಿಗೆ ಏನನ್ನೂ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಇಂಥ ಸ್ವಾಮಿಯ ಒಂದು ಈ ಒಂದು ಇವತ್ತಿನ ಕೇಂದ್ರವಾದಂಥ ಈ ಸತ್ಯಸಾಯಿ ಗ್ರಾಮದಲ್ಲೂ ಅಧ್ಯಯನ ಮಾಡ್ತಾ ಇರ್ತಕ್ಕಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಅಥವಾ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಾ ಇರೋ ವಿದ್ಯಾರ್ಥಿನಿಯರು ಪ್ರತಿಯೊಂದು ಸತ್ಸಂಗದಲ್ಲಿ ಪರಮಾತ್ಮದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಇರತಕ್ಕಂಥದ್ದು ನಿಮ್ಮ ಪುಣ್ಯ. ಇದರ ಸದುಪಯೋಗವನ್ನು ನೀವು ಮಾಡ್ಕೊಳ್ತಾ ಇದ್ದೀರಿ. ಯಾಕೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸ್ವಾಮಿಯನ್ನು ಹೃದಯದಲ್ಲಿ ಅನುಭವಿಸಿ ನಂಬತಕ್ಕಂತಹ ಮುಗ್ಧ ಹೃದಯಗಳಿರ್ತಕ್ಕಂಥ ಮಕ್ಕಳು ಎಷ್ಟೋ ಭಕ್ತರಿಗಿಂತ ಎಷ್ಟೋ ಮೇಲು ಎಂಬುದನ್ನು ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂಥ ಒಂದು ದೊಡ್ಡ ಕೆಲಸ ನಡೀತಾ ಇದೆ. ಮತ್ತು ಭುವನ ಹೇಳಿದರು ಕುಚ್ಚಿಂಗ್ನಲ್ಲಿ ಸ್ವಾಮಿ ಸದಾಶಿವಂ ಎಂಬತಕ್ಕಂಥವರು ಸ್ವಾಮಿಯನ್ನು ನೋಡಿದ್ದು ಮಾತ್ರ ಅಲ್ಲ, ಒಂದು ಮಾತು ಹೇಳಿದರು. ಅವರು ಏನು ಹೇಳಿದರು ಅಂತ ಹೇಳಿದರೆ ಇದು ಟ್ರಾನ್ಸಿಷನ್ನು. ಏನು ಟ್ರಾನ್ಸಿಷನ್ನು? ಸತ್ಯಸಾಯಿ ಬಾಬಾ ಪ್ರೇಮ ಸಾಯಿಯಾಗಿ ಪುನಃ ಮುದ್ದೇನಹಳ್ಳಿಯಲ್ಲಿ ತಮ್ಮ ಅವತಾರ ಘೋಷಣೆ ಮಾಡಿ ಜಗತ್ತನ್ನು ಉದ್ಧಾರ ಮಾಡ್ತಕ್ಕಂಥ ಕಾರ್ಯಕ್ಕೆ ನಾಂದಿಯಾಗಿ ಇವತ್ತು ಸೂಕ್ಷ್ಮ ಸತ್ಯಸಾಯಿ ಮಧುಸೂದನ ನಾಯ್ಡು ಅವರನ್ನು ತಮ್ಮ ಉಪಕರಣವಾಗಿ ಉಪಯೋಗ ಮಾಡಿಕೊಂಡು ಇವತ್ತು ಇಷ್ಟು ಜನ ಭಕ್ತರಿಗೆ ಆನಂದವನ್ನು